ಎಷ್ಟಾಗದ ಅವಾಗ ವ್ಯಾಪಾರ? ಆವಾಗ ಏನು 1,000 ರೂಪಾಯಿ ವ್ಯಾಪಾರ ಆಗ್ತಾ ಇದ್ದಿದ್ದಿತ್ತು. 1,000 ಅದೇ ನಂಗೆ 10,000 ಆದಂಗೆ. 30 ರೂಪಾಯಿಗೆ 3 ಮಣ ಸೌದೆ ತಗೋತಿದ್ದೆ. ಆ 3 ಮಣ ಸೌದೆಲ್ಲೇನೆ ನಾನು ಅಡಿಗೆ ಮಾಡ್ತಾ ಇದ್ದಿದ್ದು. ನಾವು ಅಯ್ಯೋ ಒಡವೆ ಮಾಡಿಸ್ಕೋಬೇಕು, ಸೀರೆ ತಗೋಬೇಕು, ಅದು ತಗೋಬೇಕು, ಇದು ತಗೋಬೇಕು, ಆ ಆಸೆ ಎಲ್ಲ ನನಗಿಲ್ಲ. ಗೊತ್ತಾಯ್ತಾ? ದುಡಿಬೇಕು, ಮಕ್ಳಿಗೆ ಮದುವೆ ಮಾಡಬೇಕು, ಮುಂದಕ್ಕೆ ಬರಬೇಕು ಆಗೋನೋ ಆಸೆ ಅಷ್ಟೇ ನನ್ನ ಅಭಿಪ್ರಾಯ. ಬರ್ರಿ ಬೀಗ್ರ, ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನೀವು ಗಗನ ಚುಕ್ಕಿ ಬರಚುಕ್ಕಿ ನೋಡಿ ಹೊಟ್ಟೆ ಹಸಿತ್ತು ಅನ್ಕೊಡ್ರಿ, ಅಕ್ಕಪಕ್ಕ ಎಲ್ಲಿ ಊಟ ಮಾಡಕ್ಕೆ ಹೋಗ್ಬಿಡ್ರಿ, ಸೀದಾ ಕೊಳ್ಳೆಗಾಲಕ್ಕೆ ಬರ್ರಿ. ಕೊಳ್ಳೆಗಾಲದಾಗ ಪೊಲೀಸ್ ಸ್ಟೇಷನ್ ಅಂತ ಐತಿ, ಅದ್ರ ಎದುರುಗಡೆ ಬಂದ್ರೆ ನಿಮ್ಗೆ ಕೃಷ್ಣ ಮೆಸ್ ಅಂತ ಐತಿ. 40 ವರ್ಷದ ಹಳೆ ಹೋಟೆಲ್ ರೀ ಇದು. ಇಲ್ಲಿ ವಿಶೇಷ ಏನಂತ ಕೇಳಿದರೆ, ಬಾಳಿಯಲ್ಲಿ ಮೊದಲು ಹಾಕ್ತಾರೆ, ಆಮೇಲೆ ನೀರು ಕೊಡ್ತಾರೆ, ಅದ್ರ ಮೇಲೆ 2 ಪಲ್ಯ ಸಾಂಬಾರು ಅನ್ನ ಚಪಾತಿ ಫುಲ್ ಮೀಲ್ಸ್. ನೀವು ಎಷ್ಟು ಕೇಳ್ತೀರಿ ಕೇಳ್ರಿ, ಬೇಸರ ಆಗೋವರೆಗೆ ಬಡಿಸ್ತಾರಪ್ಪ. ಮತ್ತು ಆಮೇಲೆ ಭಾಳ ವಿಶೇಷ ಏನಂದರೆ, ಅಮ್ಮ ಇಲ್ಲಿ ಅಡುಗೆ ಮಾಡ್ತಾರೆ, ಅವ್ರ ಕೈ ರುಚಿ ನೀವು ನೋಡ್ಬೇಕು, ಅದಕ್ಕೋಸ್ಕರನೇ ಜನ ಇಲ್ಲಿ ಹುಡ್ಕೊಂಬತ್ತಾರೆ. ಬನ್ನಿ, ಅಜ್ಜಿ ಕಥೆನೂ ಹೇಳ್ತೀನಿ, ಕೃಷ್ಣ ಮೆಸ್ಸಿನ ಕಥೆನೂ ಹೇಳ್ತೀನಿ, ಬರಲ್ಲ. ಏನ್ ಸಾಂಬಾರು? ಸಾಂಬಾರು ಬೇಳೆ ಸಾರು, ಬೇಳೆ, ಬದನೆಕಾಯಿ, ಆಲೂಗಡ್ಡೆ, ಟೊಮೆಟೊ. ಗಮ ಗಮ ಅಂತದಲ್ಲಮ್ಮ, ಏನ್ ಮಸಾಲ ಇದು? ಮನೆದು ಮನೆದೆ, ನಾವು ಮನೇಲಿ ಏನಿ ಮಾಡ್ಕೊಳ್ಳೋ. ಏನ್ ನಿಮ್ಮ ಹೆಸರು? ಪ್ರಭಾ. ನೀವು? ನಾವು ಆಗರದವ್ರು. ಮಾಂಬಳಿ ಆಗ್ರ. ಹೌದಾ? ಅಲ್ಲಿಂದ ಅಡುಗೆ ಮಾಡಕ್ಕೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನೀನು 1 ವರ್ಷ ಮೇಲಾಯ್ತು. 1 ವರ್ಷ ಮೇಲಾಯ್ತು. ಹೇಳಿ, ಕೊಳ್ಳೆಗಾಲಕ್ಕೆ ನಿಮ್ಮ ಹೋಟ್ಲು ಎಲ್ಲಿ? ಕೊಳ್ಳೆಗಾಲಕ್ಕೆ ಇಳಿದ್ವಿ, ಒಳ್ಳೆ ಹೋಟೆಲ್ ಯಾವುದು ಅಂದ್ವಿ. ಲಲಿತಮ್ಮನವ್ರ ಹೋಟೆಲ್ ಮೆಸ್ ಇದೆ, ಮಿಸ್ ಮಾಡಬೇಡ್ರಿ, ಅಲ್ಲಿ ಹೋಗ್ರಿ ಅಂತ ಹೇಳಿದ್ರು. ನಮ್ಮ ಮನೆಯವರು ನಡೆಸ್ತಾ ಇದ್ದಿದ್ದು ಫಸ್ಟು. ಯಜಮಾನ್ರ ಹೆಸರು? ಕೃಷ್ಣ ಅಯ್ಯರ್ ಅಂತ. ಕೃಷ್ಣ ಅಯ್ಯರ್? ಕೃಷ್ಣ ಅಯ್ಯರ್. ಅಯ್ಯರ್? ಓ, ಅವ್ರು ಶುರು ಮಾಡಿದ್ದು. ಓಕೆ. ಹಾ, ಆಮೇಲೆ ನಮ್ಮ ಮಗ ಬಯಸ್ಕೊಂಡ. ಹಾ, ಅವ್ರು ಹೋದ್ಮೇಲೆ. ಹಾ, ಅವ್ರು ಹೋಗಿ 10 ವರ್ಷ ಆಯ್ತು. 10 ವರ್ಷ ಆಯ್ತು. ಈಗ ಹೋಟೆಲ್ ಶುರುವಾಗಿ ಎಷ್ಟು ವರ್ಷ ಆಯ್ತು? 40 ವರ್ಷ ಆಯ್ತು. 40 ವರ್ಷದಿಂದ ಇದೇ ಜಾಗ ಹಿಂಗೆ ನಡೀತಾ ಇದೆ? ಇದೇ ಬಾಳೆಯಲ್ಲಿ ಊಟ? ಹೌದು. 2 ರೂಪಾಯಿಯಿಂದ ಮಾಡಿದೀವಿ ಊಟ. 2 ರೂಪಾಯಿ? 2 ರೂಪಾಯಿ. ಆವಾಗ ಅಕ್ಕಿ ಬೆಲೆ ತುಂಬಾ ಕಮ್ಮಿ ಇತ್ತಲ್ವಾ, 300 ರೂಪಾಯಿ ಇತ್ತು ಕ್ವಿಂಟಾಲ್ ಅಕ್ಕಿ. ಕ್ವಿಂಟಾಲ್ ಅಕ್ಕಿ 300 ರೂಪಾಯಿ ಇತ್ತು. ಇವಾಗ ಬೆಲೆ ಜಾಸ್ತಿ ಇದೆ ಅಲ್ವಾ, ಅದರಿಂದ ಇವಾಗ 60 ರೂಪಾಯಿ ಒಂದು ಊಟ. 60 ರೂಪಾಯಿ ಫುಲ್ ಮೀಲ್ಸ್? ಫುಲ್ ಫುಲ್ ಮೀಲ್ಸ್. ಹೊಟ್ಟೆ ತುಂಬ ನಾವು ಹಾಕ್ತೀವಿ. ಆಯ್ತಾ? ಒಂದ್ಸತಿ ಸಾರಿಗೆ, ಒಂದ್ಸತಿ ಸಾಂಬಾರು, ಒಂದ್ಸತಿ ಮೊಸರು, ಎಲ್ಲಿ ಒಂದು ಚಪಾತಿ, ಇಷ್ಟು ಕೊಡ್ತೀವಿ ಒಂದು ಊಟಕ್ಕೆ. ಫುಲ್ ಮೀಲ್ಸ್. ಓಕೆ. ಅವಾಗ ಈ ಹೋಟೆಲ್ ನೀವು ಬಂದ ಮೇಲೆ ಆಗಿದ್ದ, ಯಜಮಾನ್ರನ್ನ ಮದುವೆ ಆದ್ಮೇಲೆ, ಅಥವಾ ಮೊದಲೇ ಇತ್ತ ಈ ಹೋಟ್ಲು? ಇಲ್ಲ ಇಲ್ಲ, ಮೊದಲೇ ಇರಲಿಲ್ಲ. ಅದಕ್ಕೆ ಮುಂಚೆ ನಮ್ಮ ಮನೆಯವರು ಬಸ್ಸಲ್ಲಿದ್ದರು. ಬಸ್ಸು ಅದಲ್ಲಿದ್ದರು ಕಂಡಕ್ಟರ್ ಆಗಿ. ಆಮೇಲೆ ಬೇಡ ಅಂತ ಬಿಟ್ಬಿಟ್ಟು ಈ ಊಟ ಶುರು ಮಾಡೋದು. 40 ವರ್ಷ ಆಯಿತು. ಯಾಕೆ ಬಸ್ ಬಿಟ್ಟರು? ಬೇಡ ಅಂತ ಮನೇಲೆ ವ್ಯವಹಾರ ಮಾಡ್ಕೊಂಡು ನಾವು ಇರೋಣ ಹಾಗಂತ. ಯಾರ್ದು ಐಡಿಯಾ? ನಿಮ್ದ ಯಜಮಾನ್ರದ? ನಮ್ಮ ಮನೆಯವರೇ. ಅವರೇ ಮಾಡಿದ್ದು. ಓಕೆ. ನಿಮಗೆ ಅಡುಗೆ ಗಿಡಿಗೆ ಎಲ್ಲ ಬರ್ತಿತ್ತ ಅವಾಗ? ಹಾಗೆ ಕಲ್ತ್ಕೊಂಡು ಹಾಗೆ ಮಾಡಕ್ಕೆ ಶುರು ಮಾಡಿದ್ಮೇಲೆ ಬಂತು. ಅಲ್ಲ, ಅಮ್ಮ ಏನಾದರೂ ಕಲಿಸಿದ್ರು ನಿಮಗೆ? ಇಲ್ಲ ಇಲ್ಲ, ಅದೆಲ್ಲ ಇಲ್ಲ, ನಾವೇ ಕಲ್ತ್ಕೊಂಡು ನಾವೇ ಮಾಡಿದ್ವಿ. ತವ್ರ ಮನೆ ಯಾವುದಮ್ಮ? ನಂಜನಗೂಡು. ನಂಜನಗೂಡು? 5ನೇ ಕ್ಲಾಸ್ವರೆಗೂ ಓದಿದ್ದೀನಿ. ಓದಿದ್ದೀರಿ? ಆಮೇಲೆ ನಂಗೆ ಮದುವೆ ಆಗೋಗ್ಬಿಡ್ತು. ಓ, ಇನ್ನೂ ಚಿಕ್ಕವರಿದ್ದಾಗ? 18 ವರ್ಷ ನನಗೆ. ಬಂದಾಗ ಇನ್ನೂ ಮತ್ತೆ ಚಿಕ್ಕವರು ನೀವು? ಹೌದು. ಏನು ಗೊತ್ತಿಲ್ಲ ಅವಾಗ, ಏನು ಗೊತ್ತಿಲ್ಲ ನನಗೆ. ಮತ್ತೊಂದು ಮನೆ ನಡೆಸಿದಿರಿ, ಹೇಗೆ ಅದು? ಹಾಗೆ ಕಲ್ತ್ಕೊಂಡೆ, ಮಾಡಬೇಕು ಅನ್ನೋ ಒಂದು ಧೈರ್ಯ ಬಂತು, ಮಾಡಿಕೊಂಡೆ. ಹಾಂ,
ಸೋ ಇದು ಹಾಲು ನಿಮ್ದು? ಇದು ಊಟದ ಊಟದ ಹಾಲು. ಇದು ಊಟದ ಹಾಲು. ಇವರು ನಮ್ಮ ಮನೆಯವರು, ಯಜಮಾನರು. ಅವರು ನೀವು ಸೇರಿ ಇಷ್ಟು ದುಡ್ದಿದ್ದೀರಿ. ಹೌದು. ಹಾಂ, ಏನಾಗಿತ್ತು? ಏನೂ ಇಲ್ಲ, ಅವ್ರಿಗೆ ಒಂದು ಸ್ವಲ್ಪ ಯೂರಿಯನ್ ಪಾಸ್ ಆಗದೆ ಇದ್ದಿದ್ದರಿಂದ ಅವರು ಹೋಗ್ಬಿಟ್ರು ಅಷ್ಟೇ. ಇನ್ನೇನು ಯಾವ ಕಾಯಿಲೆನೂ ಇಲ್ಲ. ಚೆನ್ನಾಗಿ ಕೆಲಸ ಮಾಡ್ತಿದ್ವಿ. ಚೆನ್ನಾಗಿ ಕೆಲಸ ಮಾಡ್ತಿದ್ವಿ, ಚೆನ್ನಾಗಿ. ನಾವು ಯಾವ ಆಳು ಇಟ್ಕೊಳ್ತಾ ಇರಲಿಲ್ಲ. ನಾವು ಗಂಡ ಹೆಂಡತಿ ಇಬ್ಬರೇ ಮಾಡ್ತಾ ಇದ್ವಿ. ಇಬ್ಬರೇ ಮಾಡ್ತಾ ಇದ್ವಿ. ನಾನು ನಾವು ಯಾವ ಆಳು ಇಟ್ಕೊಂಡಿರಲಿಲ್ಲ. ಇವಾಗ ಇಟ್ಕೋಬೇಕಾಗಿ ಬಂತು. ಮತ್ತೆ ವಯಸ್ಸಾಯ್ತು. ಇನ್ನೂ ಎಷ್ಟು ದಿವಸ ಕೆಲಸ ಮಾಡ್ಬೇಕಂತಿದ್ದೀರಿ? ಮಾಡ್ಬೇಕಲ್ಲ, ಇನ್ನು ಮಕ್ಕಳು ಇದಾರೆ, ಮೊಮ್ಮಕ್ಳು ಇದಾರೆ, ಅವ್ರನ್ನೆಲ್ಲ ಸಾಕ್ಬೇಕಲ್ಲ. ಇಲ್ಲ, ಸಾಕ್ಬೇಕು ಅಂತಿದ್ರೆ ಮತ್ತೆ. ನಿಮ್ಮ ತವ್ರ ಮನೇಲಿ ನೀವೆಲ್ಲ ಎಷ್ಟು ಜನ ಮಕ್ಕಳು ಅಮ್ಮಂಗೆ? ನಮ್ಮ ಮೂರು ಜನ ಹೆಣ್ಮಕ್ಳು, ಇಬ್ರು ಗಂಡು ಮಕ್ಕಳು. ಅಲ್ಲೇ ಐದು ಜನ? ಐದು ಜನ. ಆದ್ರೆ ಯಾರೂ ಇಲ್ಲ, ನಾವು ಒಬ್ಬಳೇ ಇವಾಗಿರೋದು. ಹೌದಾ? ಎಲ್ಲ ಹೋಗ್ಬಿಟ್ರು, ಯಾರೂ ಇಲ್ಲ. ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇಲ್ಲ. ಇವಾಗ ನಾ ಇರೋರು ಒಬ್ಬಳೇ. ಎಷ್ಟೋ ಕಷ್ಟ ಬರಲಿ, ತವ್ರ ಮನೆ ಇರಬೇಕು ಅಂತಾರೆ. ಹೌದು ಅಲ್ವಾ? ಹೌದು. ಎಲ್ಲ ಸಮಾಧಾನ? ಅಣ್ಣನ ಮಾತಾಡ್ಸಿದ್ರೆ, ಅಮ್ಮನ ಮಾತಾಡ್ಸಿದ್ರೆ, ಅಪ್ಪನ ಮಾತಾಡ್ಸಿದ್ರೆ? ಅಣ್ಣಂದ್ರು ಹೋಗ್ಬಿಟ್ರು, ಅಕ್ಕಂದ್ರು ಹೋಗ್ಬಿಟ್ರು, ಇವಾಗ ನಾವು ಒಬ್ಳೇ ಇರೋದು. ಅಕ್ಕನ ಮಕ್ಳು ಇದಾರೆ, ಎಲ್ಲ ಫಾರಿನ್ ಅಲ್ಲಿ ಇದಾರೆ. ಎಲ್ಲ ಫಾರಿನ್ ಅಲ್ಲಿ ಇದಾರೆ. ಅಕ್ಕನ ಮಕ್ಕಳು, ತಂಗಿ ಮಕ್ಕಳು ಎಲ್ಲ ಫಾರಿನ್ ಅಲ್ಲಿ ಇದಾರೆ. ನೀವು ಬಂದು ಹೋಗಿ ಮಾಡ್ತಾರೆ ನಿಮ್ಮ ಹತ್ರ? ಬರ್ತಾರೆ ಬರ್ತಾರೆ. ನಮ್ಮ ಮಗನು ಫಾರಿನ್ ಅಲ್ಲೇ ಇದ್ದಾನೆ. ಬಡ್ಸಿಗಿಡ್ಸಿ ಮಾಡಿ ಮಾಡ್ತಾನೆ. ಆಮೇಲೆ ಇಲ್ಲಿ ದೇವಸ್ಥಾನ ಇದೆ, ಈ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾನೆ. ಅದಕ್ಕೆ ನಮಗೆ ಮನೆ ಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿ ಇರೋದಕ್ಕೋಸ್ಕರ ನಮಗೆ ಮನೆ ಕೊಟ್ಟಿದ್ದಾರೆ. ಅಲ್ಲಿ ಎದುರುಗಡೆ ಇದೆ ನೋಡಿ, ಅದೇ ಮನೇನೆ ನಮಗೆ ಕೊಟ್ಟಿರೋದು. ಇದು ಬಾಡಿಗೆಗೆ ತಗೊಂಡಿದೀವಿ ನಾವು. ನಿಮ್ಮ ಮನೆ ಇರೋದು ಅಲ್ಲಿ? ಅಲ್ಲಿ ಅದು ಬಾಡಿಗೆಗೆ ಇದು ತಗೊಂಡಿದೀವಿ. 10,000 ಬಾಡಿಗೆ ಇದು. 10,000 ಬಾಡಿಗೆ. ಓಕೆ. ಮತ್ತೆ ಅವಾಗೆಲ್ಲ ಇಲ್ಲೇ ನಡೆಸಿದ್ರೆ ಬೇರೆ ಕಡೆ ಇತ್ತಾ? ಬೇರೆ ಕಡೆ. ಅದು ಸ್ವಲ್ಪ ಚಿಕ್ಕದಾಗಿತ್ತು ಮನೆ, ಇದು ಸ್ವಲ್ಪ ದೊಡ್ಡದಾಗಿದೆ ಅಂತ ಇದು ಮಾಡ್ಕೊಂಡಿದ್ದೀನಿ ಆ ಥರ. ಓಕೆ ಬರ್ರಿ. ಹುಷಾರು ಅಮ್ಮ, ಹುಷಾರು ಹುಷಾರು. ಓ, ಇಲ್ಲಿ ಮಾಡಿದ್ದೀರಿ ಅಡಿಗೆ? ಹಾಂ. ಓಕೆ. ಹಾಂ, ಈ ಕಡೆ ಬನ್ನಿ. ಹಾಂ, ಮೆತ್ತಿಗೆ ಮೆತ್ತಿಗೆ ಪ್ರಭ. ಹಾಂ, ಏನೇನು ರೆಡಿ ಆಗ್ತಾ ಇದೆ ಅಮ್ಮ ಇವತ್ತು? ಇದು ಸಾಗು. ಸಾಗು? ಆಯ್ತಾ. ಅದು ಸಾಂಬಾರು. ಅದು ಸಾಂಬಾರು. ತಿಳಿಸಾರು ಆಗಿದೆ. ತಿಳಿಸಾರು ಆಗಿದೆ. ತಿಳಿಸಾರು ರೆಡಿ ಆಗ್ಬಿಟ್ಟಿದೆ. ಓಕೆ. ಸಾಕು 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 ಸಾಕು. ಬ್ರಾಹ್ಮಣರ ಸ್ಟೈಲು ಅಡಿಗೆನಾ? ಹೌದು, ನಮ್ಮ ಬ್ರಾಹ್ಮಣರ ಅಡಿಗೆನೇನೆ. ಈರುಳ್ಳಿ? ಈರುಳ್ಳಿ ಹಾಕ್ತೀವಿ. ಹಾಕ್ತೀರಿ? ಬೆಳ್ಳುಳ್ಳಿ ಹಾಕಲ್ಲ. ಬೆಳ್ಳುಳ್ಳಿ ಹಾಕಲ್ಲ, ಈರುಳ್ಳಿ ಹಾಕ್ತೀರಿ? ಯಾಕೆಂದ್ರೆ ಬ್ರಾಹ್ಮಣರು ಕೆಲವರು ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ, ಅದರಿಂದ ಅವ್ರು ತಿನ್ನೋದಿಲ್ಲ. ಹಂಗೆ ಅಡಿಗೆ ಸೂಪರ್. ಖಾಲಿ ಆದ್ರೆ ಮತ್ತೆ ಮಾಡ್ತೀರಾ? ಖಾಲಿ ಆದ್ರೆ ಮಾಡ್ತೀರಿ? ನಮ್ಗೆ ಇಷ್ಟು ಊಟ ಅಂತ ಲೆಕ್ಕ ಇದೆ, ಅಷ್ಟು ಊಟಕ್ಕೋಸ್ಕರ ನಾವು ಮಾಡ್ತೀವಿ. ನಾವು ಮಾಡ್ತೀರಿ? ಆಮೇಲೆ ತಿರ್ಗಾ ನಾವು ಮಾಡಲ್ಲ. ಹೆಣ್ಮಕ್ಳಿಗೆ ಒಂದು ದೇವ್ರ ಕೊಟ್ಟು ವರ ಇದೆ, ಒಟ್ಟಿನಲ್ಲಿ ಎಷ್ಟು ಜನ ಬರಲಿ ಮೇಂಟೈನ್ ಮಾಡ್ತಾರೆ ಅವರು ಅಲ್ವಾ? ಹೌದು, ಕರೆಕ್ಟ್. ಒಂದಿತ್ತು ಒಂದಿಲ್ಲ ಹಾಕಿ ಏನೋ ಮಾಡಿ ಉಪವಾಸ ಅಂತೂ ಕಳ್ಸಲ್ಲ. ಕಳ್ಸಲ್ಲ. ಯಾರು ಹಾಕಿ ಮಾಡಿ ಮಾಡ್ತೀವಿ. ಹಾಂ, ಅದು ಶಕ್ತಿ. ಹೌದೌದು. ಸರ್, ಡಾಕ್ಟರ್ ಮರಿಯಪ್ಪ ಹೆಸರು. ಯಾವೂರು ಸರ್? ನಾವು ವೈದ್ಯಾಧಿಕಾರಿಗಳು ಇಲ್ಲಿ ತಾಲೂಕು ಹೆಲ್ತ್ ಆಫೀಸ್ ಕೊಳ್ಳೇಗಾಲ ಸರ್. ಬಟ್ ನಮ್ಮ ಖುದ್ದು ಊರು ಬಂದು ಎಡ್ಡೋಣಿ ಗ್ರಾಮ, ಯಲಬುರ್ಗಾ ತಾಲೂಕು, ಕೊಪ್ಪಳ ಜಿಲ್ಲೆ ಸರ್, ಉತ್ತರ ಕರ್ನಾಟಕ. ಬೆಲ್ಲದ ಬಸಮ್ಮ? ಬೆಲ್ಲದ ಬಸಮ್ಮನವರು ನಮ್ಮ ಗ್ರಾಮದವರೇ ಮತ್ತು ಹಿರಿಯ ನಾಗರಿಕರು ಅವರು ಕೂಡ. ಹೌದಾ? ಹೌದು ಸರ್. ಅದ್ಭುತ. ಬೆಲ್ಲದ ಬಸಮ್ಮ ನಿಮ್ಮ ಊರಿಗೆ ಕಳಿಸಪ್ರಾಯ. ಅವರು ಆಹಾರ ಕ್ರಮ ತುಂಬ ಚೆನ್ನಾಗಿದೆ ಸರ್, ಹಾಗಾಗಿ ಅವರು 100 ವರ್ಷಗಳ ಕಾಲ ಇನ್ನೂ ಜೀವಿತಾವಧಿಯಲ್ಲಿ ಇದ್ದಾರೆ. ಅದ್ಭುತ ಅದ್ಭುತ. ಆ ಊರನ್ನವ್ರಂತ ಕೇಳಿ ಇನ್ನೂ ಭಾಳ ಖುಷಿ ಆಯಿತು. ಈ ಹೋಟೆಲ್ ಹೇಳಿ ಸರ್. ಇಲ್ಲಿ ಸರ್ ನಾವು ಇಲ್ಲಿ ಇರೋದ್ರಿಂದ ನಾವು ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಇಲ್ಲೇ ಬರ್ತೀವಿ, ಕೃಷ್ಣಮೆಸ್ಸಿಗೆ. ಇಲ್ಲಿ ಶೈಲಿನೇ ಬೇರೆ, ಉತ್ತರ ಕರ್ನಾಟಕ ಶೈಲಿನೇ ಬೇರೆ. ಇಲ್ಲಿಯ ಶೈಲಿಯಲ್ಲಿ ಇವರು ಊಟದಲ್ಲಿ ಪ್ರತಿಯೊಂದು ಹಂತದಲ್ಲಿ ಬಾಳೆ ಎಲೆಯನ್ನು ಉಪಯೋಗ ಮಾಡ್ತಾರೆ. ಯಾವುದೇ ಪ್ಲಾಸ್ಟಿಕ್ ಬಳಸೋದಿಲ್ಲ.
ಪರಿಸರ ಸ್ನೇಹಿಯಾಗಿ ಇವರು ಊಟ ಕೊಡ್ತಾರೆ. ಜೊತೆಗೆ ಊಟದಲ್ಲಿ ಚಪಾತಿ ಇರುತ್ತೆ, ಅನ್ನ ಸಾಂಬಾರು ಮತ್ತು ಪಲ್ಯಗಳಿರುತ್ತೆ, ಅಂದರೆ ತರಕಾರಿ ಸಂಬಂಧ ಪಲ್ಯಗಳಿರ್ತವೆ. ಒಂದೊಂದಿನ ವೆರೈಟಿ ಕೊಡ್ತಾರೆ ಪಲ್ಯ ವಿಚಾರವಾಗಿ. ಹಾಗಾಗಿ ಈ ಒಂದು ಊಟದ ರುಚಿಯನ್ನು ಕೊಳ್ಳೆಗಾಲದವರು ಬೇಗ ಬಂದವರಿಗೆ ಬೇಗ ಸಿಗುತ್ತೆ, ಲೇಟಾಗಿ ಬಂದವ್ರು ಸಿಗೋದಿಲ್ಲ. ಅದರ ಅಡಿಯಲ್ಲಿ ಎಲ್ಲರೂ ಬೇಗ ಬೇಗ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಅದು ಫುಲ್ ಮೀಲ್ಸ್, ಫುಲ್ ಮೀಲ್ಸ್, ಅದಕ್ಕೆ ನಿಮಗೆ ಯಾವುದೇ ಥರದ ಲಿಮಿಟ್ ಇಲ್ಲ. ನೀವು ಎಷ್ಟಾದರೂ ಊಟ ಮಾಡ್ಬೋದು, ಸಾಕಷ್ಟು ಊಟ ಮಾಡ್ಬೋದು. ಅವರು ಹೇಳ್ತಾರೆ, ಸರ್ ಮೊದಲೆಲ್ಲ ಚೆನ್ನಾಗಿ ಊಟ ಮಾಡ್ತಿದ್ರು ಜನಮನ, ಇವತ್ತಿನ ಕಾಲದಲ್ಲಿ ಅನೇಕ ಥರ ತಿಂಡಿ ತಿನಿಸು ತಿನ್ನೋದ್ರಿಂದ ಯಾರು ಎರಡು ಸರಿ ನೀಡಿದರೆ ಸಾಕು ಸಾಕು ಅಂತಾರೆ. ನಾವು ಯಥೇಚ್ಛವಾಗಿ ಕೊಡ್ಬೇಕಂತ ಅವರು ಬೀಡ ಅಂತಾರೆ. ಅಮ್ಮನ ಬಗ್ಗೆ ಏನು ಹೇಳ್ತೀರಿ? ಅಮ್ಮನ ಬಗ್ಗೆ ನೋಡಿ, ಅವರು ತುಂಬ ಸರಳ ಜೀವಿಗಳು ಮತ್ತು ಅವರು ಕೂಡ ತುಂಬ ಆಯುಷ್ಯವನ್ನು ಪಡ್ಕೊಂಡು ಬಂದಿದ್ದಾರೆ. ಎಲ್ಲರನ್ನು ಸಂತೋಷದಿಂದ ಬರಮಾಡ್ಕೊಳ್ತಾರೆ, ಬನ್ನಿ ಬನ್ನಿ ವೆಲ್ಕಮ್ ಮಾಡ್ಕೊಳ್ತಾರೆ, ಸರಿಯಾದ ಊಟ ತಿಂಡಿ ಕೊಟ್ಟು ಅವರು ಕಳಿಸ್ಕೊಡ್ತಾರೆ ಸರ್. ಅವಾಗ 1 ರೂಪಾಯಿಗೆ 4 ಇಡ್ಲಿ ಕೊಡ್ತಿದ್ದೆ. 1 ರೂಪಾಯಿಗೆ 4 ಇಡ್ಲಿ 4 ಇಡ್ಲಿ ಕೊಡ್ತಿದ್ದೆ. ನಾನೇ ಕಲ್ಲಲ್ಲಿ ತಿರುವಿ ನಾನೇ ಮಾಡ್ತಾ ಇದ್ದೆ ಮನೇಲೆಲ್ಲೇ. ಆಮೇಲೆ ಊಟ ಶುರು ಮಾಡೋಣ ಎಲ್ಲಿ ಯಾವುದು ಹೋಟ್ಲು ಸರಿ ಇಲ್ಲ ಅಂತ ಅಂದ್ಕೊಂಡು ಆಮೇಲೆ ಉಳಿದು ಶುರು ಮಾಡೋದು, ಊಟ ಶುರು ಮಾಡೋದು. ಆವಾಗ 3 ರೂಪಾಯಿ ಇತ್ತು ಊಟ. ಆವಾಗ ಶುರು ಮಾಡಿದಾಗ ಆಮೇಲೆ ವಡೆನೂ ಮಾಡ್ತಿದ್ದೆ. 1 ರೂಪಾಯಿಗೆ 4 ವಡೆ. ಎಲ್ಲ ಪ್ರೀತಿಯಾಗಿ ಊಟ ಮಾಡ್ಕೊಂಡು ಹೋಗ್ತಿದ್ರು. ತುಂಬ ಚೆನ್ನಾಗಿ ನಡೀತಿತ್ತು ನಮಗೆ ಅಂಗಡಿ. ಸರಿ ಇದನ್ನೇ ಕಂಟಿನ್ಯೂ ಆಗಿ ಮಾಡೋಣ ಹಾಗಂತ ಅಂದ್ಕೊಂಡು ಮಾಡಿದ್ರು, ಶುರು ಮಾಡೋದು ನಾನು. ಎಷ್ಟಾಗದ ಅವಾಗ ವ್ಯಾಪಾರ? ಆವಾಗ ಏನು 1,000 ರೂಪಾಯಿ ವ್ಯಾಪಾರ ಆಗ್ತಾ ಇದ್ದಿದ್ದಿತ್ತು. 1,000 ಅದೇ ನಂಗೆ 10,000 ಆದಂಗೆ. 1,000 ಆದಂಗೆ 1,000 ವ್ಯಾಪಾರದಲ್ಲಿ. ಇವಾಗ ಎಷ್ಟು ಮಾಡಿದ್ರೆ ಕೈಯೇ ತುಂಬೋದಿಲ್ಲ ದುಡ್ಡು, ಎಲ್ಲ ಸಾಮಾನಿಗೆ ಎಳ್ಕೊಳತ್ತೆ ದುಡ್ಡು. ವಿಪರೀತ ಸಾಮಾನು ಬೆಲೆ ಜಾಸ್ತಿ ಆಗೋಗಿದೆ ನೋಡಿ. ಅವಾಗ 1,000 ಉಳಿಯೋದು ಕಾಸು ಗೊತ್ತಾಯ್ತಾ? ಆಮೇಲೆ 30 ರೂಪಾಯಿಗೆ 3 ಮಣ ಸೌದೆ ತಗೋತಿದ್ದೆ. ಆ 3 ಮಣ ಸೌದೆಲ್ಲೇನೆ ನಾನು ಅಡಿಗೆ ಮಾಡ್ತಾ ಇದ್ದಿದ್ದು. ಅಡಿಗೆ ಗ್ಯಾಸು ಗೀಸ್ ಎಲ್ಲ ಇರಲಿಲ್ಲ. ಖರ್ಚು ಉಳಿಯೋದು ಆ ಖರ್ಚು ಅವಾಗ 30 ರೂಪಾಯಿ ಅಷ್ಟೇ ಸೌದೆಗೆ. 25 ಕೆಜಿ ಅನ್ನ ಮಾಡ್ತಿದ್ದೆ ಅಷ್ಟು ಇದಲ್ಲಿ ನೋಡ್ಕೊಳ್ಳಿ, ಅಷ್ಟು ವ್ಯಾಪಾರ ಆಗ್ತಿತ್ತು. ಆಯ್ತಾ? ತುಂಬ ಕಮ್ಮಿ ಇತ್ತು ಎಲ್ಲ ಬೆಲೆ ನಾನು. ಇವಾಗ ಗ್ಯಾಸ್ಗೆ 1,000 ರೂಪಾಯಿ ಕೊಡ್ಬೇಕು. ಈಗ ಗ್ಯಾಸ್ಗೆ 2 ದಿನ ಬರುತ್ತೆ ಅಷ್ಟೇ, 1,000 ರೂಪಾಯಿ ಕೊಡಬೇಕು ಗ್ಯಾಸ್ಗೆ. ಎಷ್ಟು ಬದಲಾಗೋಯ್ತು ನೋಡಿ ಕಾಲ ನೋಡಿ. ಎಲ್ಲಾನು ಅಕ್ಕಿ ಎಷ್ಟು 1.5 ರೂಪಾಯಿ ಇತ್ತು 1 ಕೆಜಿ ಅಕ್ಕಿ. 1 ಕೆಜಿ ಇವಾಗ ಎಷ್ಟಾಗಿದೆ ಹೇಳಿ? ಎಲ್ಲ ಬೆಲೆ ಜಾಸ್ತಿ ಆಗೋಗಿದೆ. ಬಟ್ ಏನೋ ಆಗಲಿ ನೀವು ನಡೆಸ್ಕೊಂಡು ಬಂದಿದ್ದೀರಲ್ಲ ಕಷ್ಟವೋ ಸುಖವೋ ಅದೇ ಗ್ರೇಟ್ ಅನಿಸುತ್ತೆ ನನಗೆ. ಆವಾಗೆಲ್ಲ ಇವರೆಲ್ಲ ಚಿಕ್ಕ ಚಿಕ್ಕವರು. ಆಯ್ತಾ? ತುಂಬ ಚಿಕ್ಕವರು. ನಾನು ಒಬ್ಬರೇ ಕಷ್ಟಪಟ್ಟು, ನಾನು ನಮ್ಮ ಮನೆಯವರು ಇಬ್ಬರು ಆಯ್ತಾ ಕಷ್ಟಪಟ್ಟು ನಾವು ಮುಂದಕ್ಕೆ ಬಂದಿದ್ದೀವಿ. ಎಷ್ಟು ಜನ ಮಕ್ಕಳು ನಿಮಗೆ? 5 ಜನ. 5 ಜನ ಎಲ್ಲ ಚಿಕ್ಕವರು. ಆವಾಗ ನಾನು ಮೆಸ್ ಶುರು ಮಾಡಿದಾಗ ಎಲ್ಲ 2 ಹೆಣ್ಮಕ್ಳು 3 ಜನ ಗಂಡ್ಮಕ್ಳು. ನನಗೆ ಅಳಿಯಂದ್ರೆ ಏನು ಮಾಡ್ತಾರೆ? ಅಳಿಯಂದ್ರೆ ಒಬ್ಬರು ಬ್ಯಾಂಕಲ್ಲಿದ್ರು, ಇನ್ನೊಬ್ಬರು ಸ್ವಂತ ಬಿಸ್ನೆಸ್ ಮಾಡಿಕೊಂಡು ಬೆಂಗಳೂರಿನಲ್ಲಿದ್ದಾರೆ. ಎಲ್ಲ ಚೆನ್ನಾಗಿದ್ದಾರೆ. ಎಲ್ಲ ಚೆನ್ನಾಗಿದ್ದಾರೆ. ಎಲ್ಲ ಚೆನ್ನಾಗಿದ್ದಾರೆ. ಮೊಮ್ಮಕ್ಕಳಿದ್ದಾರೆ, ಮರುಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ಓಕೆ. ಎಲ್ಲ ಈ ಹೋಟ್ಲಲ್ಲೇ ನಡೆಸಿದಿರಿ? ಹೌದು. ಮದುವೆ ಮುಂದೆ? ಮದುವೆ ಮುಂದೆ ಎಲ್ಲ ನಾವು ನಮ್ಮ ಮನೆಯಲ್ಲೇ ಮಾಡಿಕೊಳ್ಳಿಲ್ಲ, ಏನೂ ಮಾಡಿಕೊಳ್ಳಿಲ್ಲ. ಎಲ್ಲ ಮಕ್ಕಳುಗಳಿಗೆಲ್ಲ ಮದುವೆ ಮಾಡಿಬಿಟ್ಟೆ. ಆಯ್ತಾ? ದುಡ್ಡು ಬೇಕಲ್ವಾ ಎಲ್ಲ ಮಾಡೋದಕ್ಕೂ ಹೇಳಿ. ಅಲ್ಲ, ಉಳಿತಾಯ ಹೆಂಗೆ ಮಾಡಿದ್ರಿ? ಉಳಿತಾಯ ಅದೇ ಹೀಗೆ ಕಷ್ಟಪಡೋದು, ಸಾಲ ಮಾಡೋದು ಮಾಡೋದು, ಆಮೇಲೆ ತೀರ್ಸೋದು. ಏನಾದರೂ ಬರಲಿ ಸಾಲ ಮಾಡೋದು ಆಮೇಲೆ ತೀರ್ಸೋದು. ಆ ಥರ ಮಾಡಿ ನಾನು ಮುಂದಕ್ಕೆ ಬಂದೆ ಅಷ್ಟೇ. ಇಲ್ಲಿ ನಾವು ಸುಮಾರು 27 ರೂಪಾಯಿಯಿಂದ ಹಿಡಿದು ಇಲ್ಲಿ ಗಂಟ ನಾವು ಊಟ ಮಾಡ್ಕೊಂಡು ಹೋಗ್ತೇವೆ. ಒಂದು ಊಟಕ್ಕೆ 27 ರೂಪಾಯಿ ಇತ್ತು. ಆವಾಗಲಿಂದ ನಾವು ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತೇವೆ. ನಾವು ಇರೋದು ಪೆಟ್ರೋಲ್ ಬಂಕಲ್ಲಿ ಕೆಲಸಕ್ಕೆ ಇರೋದು. ಆದರೆ ನಮ್ಮ ಪೆಟ್ರೋಲ್ ಬಂಕ್ಗೆ ಆಫೀಸರ್ಗಳು ಬಂದರೆ ಅವ್ರನ್ನೇ ಇಲ್ಲಿ ಕರ್ಕೊಂಬಂದು ಊಟ ಮಾಡಿಸಿ ಅವ್ರನ್ನ ಕಳಿಸ್ತೇನೆ ಸರ್. ನಾವು ಇವಾಗ ಒಂದು ಸ್ವಲ್ಪ ಜನ ಆಯಿತು ಸೇರಿದ್ದೀವಿ. ಹಾಂ ಹೌದಾ? ಓಕೆ. ನಮಗಿಬ್ಬರು ಮಕ್ಕಳವ್ರೆ, ಒಂದು ಹೆಣ್ಣು ಒಂದು ಗಂಡು. ಏನು ಮಾಡ್ತಾರಮ್ಮ? ನಾವು ಅವರು ಓದ್ ಮುಗೀತು, ಮಗಳಿಗೆ ಮದುವೆ ಮಾಡಿದ್ದೀವಿ. ಮಗ ಒರಿಸ್ಸಾದಲ್ಲಿ ಇದ್ದಾನೆ.
ನಮ್ಮೂರು ಚಾಮರಾಜನಗರದಿಂದ ಅಷ್ಟೇ. ನಾವು ಬಂದ 6 ತಿಂಗಳಾಯ್ತು ಇಲ್ಲಿ. ನಾವು ಹೋಟ್ಲ್ ಇಟ್ಟಿದ್ದ ಊರಲ್ಲಿ. ನಮ್ಮ ಇದು ಇವಾಗ ಸ್ವಲ್ಪ ಜನ ತೀರೋದ್ರು, 1 ತಿಂಗಳಾಯ್ತು ಆರ್ಟಿಡೆಕ್ ತೀರೋದ್ರು. ನಾವು ಇಲ್ಲಿಗೆ ನಾವು ಅಭ್ಯಾಸ ಆಗೋಗೈತಲ್ಲ, ನಮ್ಮನೆಯಲ್ಲೂ ನಾವು ಊರಲ್ಲಿ ಹೋಟ್ಲ್ ಹಾಕೊಂಡು ಚಪಾತಿ ಹೊತ್ತು ಮಾಡ್ಕೊತಾ ಇದ್ದೋ. ಅದಕ್ಕೆ ನಮ್ಗೆ ಚಪಾತಿ ಅಡುಗೆ ಕೆಲಸ ಎಲ್ಲ ಬರುತ್ತೆ, ಅಂದರೆ ಚಪಾತಿ ಹೊತ್ತೋದು, ತರಕಾರಿ ಕಟ್ ಮಾಡೋದು ಇದೆಲ್ಲ ಮಾಡ್ತಿದ್ದೆ. ನಡೀತಾ ಇತ್ತು. ಒಂದು ಸ್ವಲ್ಪ ಹಳ್ಳಿ ಕಡೆ ಇಸ್ಪೇಟು ಇದೆಲ್ಲ ಇದೆಯಲ್ಲ, ಅದರಿಂದ ಒಂದು ಸ್ವಲ್ಪ ಲಾಸ್ ಮಾಡ್ಕೊಂಡು ಈಗ ಮೈಸೂರಿಗೆ ಬಂದ್ಬಿಟ್ಟ. ಮೈಸೂರಿಂದ ನಮ್ಮ ಮೈದನ್ಗೆ ಹುಷಾರು ತಪ್ಪುತ್ತಲ್ಲ, ನಮ್ಮ ಮಗಳು ಹಳ್ಳಿ ಎಲ್ಲ ಇಲ್ಲೇ ಇದ್ದಿದ್ದು. ನಮ್ಗೆ ಯಜಮಾನ್ರಿಲ್ಲ, ತೀರಾಗಿಲ್ಲ. ನಾವು ತುಂಬ ಬಡವರೇನಿ, ಶ್ರೀಮಂತರೇನಿಲ್ಲ. ಅಲ್ಲ ಬದುಕು ನೋಡಮ್ಮ ಹೆಂಗ್ ಮುಗಿಸಾಕ್ಬಿಡುತ್ತೆ ಒಂದು ಕ್ಷಣದಲ್ಲಿ. ಹಂಗಿದ್ದಿದ್ದು ಹಿಂಗಿಲ್ಲ. 5 ನಿಮಿಷನೇ ನೀವು ಹೋಗಿ ಬನ್ನಿ, ಹೋಟ್ಲ್ ಬಾಕಲ್ ತೆಗ್ದಾರೆ ಜಲ್ದಿ ತೀರೋದ್ರು ನಮ್ಮ ಇದನ್ನೇ. 1 ತಿಂಗಳೇನಿ ಹಿಂಗೋಗಿ ನೀವು ಬಂದ ಅಷ್ಟೊತ್ತೂ ಇಲ್ಲ. ಅವರು ಟೀನ್ ಅಂಗಡಿ ಇಟ್ಟಿದ್ರು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ. ನಿಮ್ಗೆ ಅದೆಲ್ಲ ನೆನಪಾಗ್ತಾ ಇರುತ್ತೆ ಕೆಲಸ ಮಾಡೋ ಮುಂದೆ ಅಲ್ವಾ? ನಮ್ಮ ಯಜಮಾನರು ತಿರಗ 15 ವರ್ಷ ಆಯ್ತು. ನಮ್ಮ ಮಗಳು ಮದುವೆ ಮಾಡ್ಬಿಟ್ಟು ಅವಾಗಲೇ. ಅವ್ರಿಗೂ ಮೊಮ್ಮಕ್ಕಳು ಇದ್ದಾರೆ ಇಬ್ರು. ನನಗೆ ಏನ್ ಮಾಡ್ತೀರ, ಜೀವನ ನಡಿಬೇಕಲ್ಲ, ಜೀವನ ಎಲ್ಲ ನಡಿಬೇಕಲ್ಲ. ನಮ್ಗೂ ಚಿಕ್ಕ ವಯಸ್ಸಿಗೆ ಮಕ್ಳು ಮುಂದೆ ಎಲ್ಲ ಆಯ್ತು. ಅಂದ್ರೆ ನೋಡಿ ಈಗ ಅಟ್ಲೀಸ್ಟ್ ಇಲ್ಲಿ ಬಂದು ಕೆಲಸ ಮಾಡಿದ್ರೆ ನೆಮ್ಮದಿ ಸಿಗುತ್ತೆ ಅಂತ. ಅದೊಂದು ಸುಮ್ಮನೆ ಇಲ್ಲ ಅಂದ್ರೆ ಯೋಚನೆ ಇಲ್ಲ. ನಮ್ಮ ಹುಡುಗ ಊರ್ಗೆ ಹೊಟ್ಟೋಗು, ಇಲ್ಲೇನ್ ಮಾಡ್ತೀಯಂತಾರೆ. ಒಬ್ಳೆ ನಾನು ಕುತ್ಕೊಂಡು ಅಲ್ಲಿ ಏನು ಮಾಡಂಗಿಲ್ಲ, ಅಲ್ಲಿ ಹಳ್ಳಿಗಳಲ್ಲಿ ಕೆಲಸ ಇಲ್ಲ. ಇಲ್ಲಿದ್ರೆ ನೆಮ್ಮದಿನೂ ಆಯ್ತದೆ, ಕೆಲಸ ಮಾತಾಡ್ದಂಗೆ ಹೋಯ್ತು, ಕೆಲಸನೂ ಆಯ್ತು. ಅಮ್ಮನ ಬಗ್ಗೆ ಏನ್ ಹೇಳ್ತೀರಿ? ತುಂಬ ಒಳ್ಳೆಯವರು. ಅಮ್ಮನಷ್ಟು ಕೆಲಸ ನಮ್ಮ ಕಲ ಆಗಲ್ಲ ಮಾಡಕ್ಕೆ. ಅವ್ರು ಈಗಲೂ ಗ್ರೇಡೆ. ಅವ್ರ ಥರ ತಿಂಡಿ ಮಾಡಕ್ ನಮ್ಮ ಕಲ ಆಗೋದು ಇಲ್ಲ. ನೀವು ಚೆನ್ನಾಗಿ ತಿಂಡಿ ಅಡುಗೆ ಎಲ್ಲ ಮಾಡ್ತಾರೆ. ಒಂದು ಸ್ವಲ್ಪ ಬೇಜ ಇದು ಮಾಡಿದ್ರು ಅವರು ಚೆನ್ನಾಗಿ ನೋಡ್ಕೋತಾರೆ. ಅದೇನಿಲ್ಲ, ಊಟ ತಿಂಡಿ ಅಳ್ತಾಗೆ ಮಾಡಿಕೊಡ್ತಾರೆ. ಅದೇನು ಹೇಳೋ ಅಷ್ಟಿಲ್ಲ ಅಮ್ಮನ ಬಗ್ಗೆ. ಆಗ್ಲಿ ಅಮ್ಮ, ಏನಾಗಲಿ, ಮುಂದೆ ಸಾಗೋ ನೀವು ಅಲ್ವಾ? ಅಷ್ಟೇ, ಜೀವನ ಹೆಂಗೆ ನಡೀತಂಗೆ ನಡ್ಕೊ ಹೋಗ್ಬೇಕಲ್ಲ. ನಾವೇನಿಸಿದಂತೆ ಜೀವನ ಅದು ಹೆಂಗೆ ನಡೆಸುತ್ತೆ ಹಂಗೆ ನಡ್ಕೊಂಡು ಹೋಗ್ಲೇಬೇಕು. ಜೀವನ ನಮ್ದು ಇದು ಬರೋ ತನಕ ನಡ್ಕೊಂಡು ಹೋಗ್ಲೇಬೇಕು. ಆಯ್ತಮ್ಮ, ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ, ಒಳ್ಳೆ ಕತೆ ನಿಮ್ದು. ಒಂದು ಹೋಟ್ಲ್ ಓನರ್ ಆಗಿ ಇನ್ನೊಂದ್ ಹೋಟ್ಲ್ ಅಲ್ಲಿ ಬಂದು ಕೆಲಸ ಮಾಡ್ಬೇಕಾದಾಗ ಇಟ್ಕೊಂಡು ಎಲ್ಲ ಮುಗಿಸಿ ಇಲ್ಲಿಗೆ ಬಂದಿ, ಮುಗಿಸಿ ಮತ್ತೆ ಇನ್ನೊಂದ್ ರೌಂಡ್ ಬೇರೆ ನಡೀತಾ ಇದೆ ಜೀವನ. ಆಗ್ಲಿ ಆಗ್ಲಿ, ಏನ್ ಮಾಡ್ತೀರಾ? ಒಳ್ಳೇದಾಗ್ಲಿ, ಆತ್ಮಸ್ಥೈರ್ಯ ಮುಖ್ಯ. ಪ್ರೀತಿ ವಿಶ್ವಾಸ ಬೇಕು ಅನ್ನಿ. ನೆಮ್ಮದಿ ಬೇಕು ಅಂದ್ರೆ ಜನ ಒಗ್ಗಟ್ಟಾಗಿದ್ರೆ ಚಂದ. ಒಬ್ಬೊಬ್ರಿಗೆ ಒಂದೊಂದರ ಜೀವನ ಇದ್ರೆ ಆಗಲ್ಲ. ಎಲ್ಲ ಖುಷಿ ಖುಷಿಯಾಗಿ ನಿಂತಾ ನಡೀತಾ ಇದ್ರೆ ನಮಗೂ ಖುಷಿ. ಸೂಪರ್. ಅನ್ನ ಸಾಂಬಾರು ರಸಮ್ಮ ಮೊಸರು ಚೆನ್ನಾಗಿದೆ. ಊಟ ತುಂಬ ಊಟ ಕೊಡ್ತಾರೆ, ಕೀಳಷ್ಟು ನಮ್ಗೆ ಬಳಸ್ಕೊಡ್ತಾರೆ ಸರ್. ಊಟ ಅಷ್ಟೊಂದು ಚೆನ್ನಾಗಿದೆ ಸರ್. ಕೃಷ್ಣಪ್ಪ ಮೆಸ್ ಅಂದ್ರೆ ಎಲ್ಲ ಕಡೆಯಿಂದ ಬರ್ಸಿದೆ ಮೆಸ್ ಫಸ್ಟ್ ಸರ್. ಚೆನ್ನಾಗಿದೆ ಸರ್ ಇಲ್ಲಿ. ನಾವು ಸುಮಾರು ವರ್ಷದ ಇಲ್ಲೇ ಬರ್ತಿದ್ದೆ. ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಬಂದು ಇಲ್ಲೇ ಊಟ ಮಾಡ್ಕೋಬೇಕು ಸರ್. ಅಧಿಕಾರಿ ಮಟ್ಟದಲ್ಲ ಹೊರಗಿಂದ ಬಂದು ಇಲ್ಲೇ ಊಟ ಮಾಡೋ ಅಂತ ಚೆನ್ನಾಗಿದೆ ಹೆಸರು. ತುಂಬ ಎಲ್ಲ ಹುಡುಗರು ಬರ್ತಾರೆ ಸರ್ ಇಲ್ಲಿ ಊಟದಲ್ಲೇ. ಮಾತ್ರ ಊಟದಲ್ಲಿ ಏನು ಕೇಳಂಗಿಲ್ಲ ಕೃಷ್ಣಪ್ಪ ಮೆಸ್ ಅಂದ್ರೆ. ಈ ಹೆಣ್ಮಕ್ಳು ಜಾಣರಾಗೆ ಇದು ಬಿಟ್ಟರೆ ಮಂತೆನ ಬಹಳ ಚೆನ್ನಾಗಿ ನಡೆಯುತ್ತಂತೆ ಸಂಸಾರದ ಗುಟ್ಟು ಅಂತ ಹೇಳ್ತಾರೆ ನಿಮ್ಮಂಥವ್ರು. ಏನು ಹೇಳ್ತೀರಿ ಅದಕ್ಕೆ? ಅದೇ ನಿಜ. ಅದೇ ನಿಜ. ಒಂದು 1 ರೂಪಾಯಿ ಕೂಡಿಟ್ಟು ಮುಂದಿಂದ ಏನೋ ಬರುತ್ತೆ ಅಂತ ಅನ್ಕೊಂಡು ನಾವು ಅಯ್ಯೋ ಒಡವೆ ಮಾಡಿಸ್ಕೋಬೇಕು, ಸೀರೆ ತಗೋಬೇಕು, ಅದು ತಗೋಬೇಕು, ಇದು ತಗೋಬೇಕು, ಆ ಆಸೆ ಎಲ್ಲ ನನಗಿಲ್ಲ. ಗೊತ್ತಾಯ್ತಾ? ದುಡಿಬೇಕು, ಮಕ್ಳಿಗೆ ಮದುವೆ ಮಾಡಬೇಕು, ಮುಂದಕ್ಕೆ ಬರಬೇಕು ಆಗೋಣ ಆಸೆ ಅಷ್ಟೇ ನನ್ನ ಅಭಿಪ್ರಾಯ ಅಷ್ಟೇ. ಅಯ್ಯೋ ದೂತ. ಅವಾಗ ಹೇಗಿತ್ತು ಕೊಳ್ಳೆಗಾಲ? ಈಗಂತೂ ಬ್ಯುಸಿ ಆಗಿದೆ, ದೊಡ್ಡ ಸಿಟಿ ಆಗಿದೆ. ಅವಾಗ ಆವಾಗ ಆಗ ಒಂಥರ ಚೆನ್ನಾಗಿತ್ತು, ಎಲ್ಲ ಬೆಲೆ ಕಮ್ಮಿ ಆಗಿತ್ತಲ್ಲ, ಚೆನ್ನಾಗಿತ್ತು. ಇವಾಗಿನಷ್ಟು ಇದಾಗಿದ್ರೆ ನಾವು ಏನು ಮಾಡ್ತಾ ಇರ್ಲಿಲ್ಲ ಬಿಡಿ. ಆವಾಗಿನ ಕಾಲನೇ ಚೆನ್ನಾಗಿತ್ತು. ಈಗಲೂ ಉಳಿತಾಯನೇ ಕಡಿಮೆ ಅಂತೀರಿ, ಜಾಸ್ತಿ ಬಿಸ್ನೆಸ್ ಆದರೂ ಕೂಡ ಉಳಿತಾಯನೇ ಎಲ್ಲಿ ಬರುತ್ತೆ? ಎಲ್ಲ ಬೆಲೆ ಜಾಸ್ತಿ. 1 ಎಲೆಗೆ 3 ರೂಪಾಯಿ, 1 ಎಲೆಗೆ
3 ರೂಪಾಯಿ. ಅದು ಏನು, ಈ ಜನ ಬಂದು ನೀರು ಹಾಕ್ಬಿಟ್ಟು ಒರೆಸ್ಬಿಟ್ರೆ ಎಲ್ಲ ಹರಿದು ಬಿಡ್ತಾರೆ, ತಿರ್ಗಾ ಇನ್ನೊಂದೆಲೆ ಹಾಕಬೇಕು. ಅಲ್ಲಿ ಲೆಕ್ಕ ಹಾಕ್ಕೊಳ್ಳಿ, ಒಂದೆಲೆಗೆ 3 ರೂಪಾಯಿ. ಆವಾಗೇನು ಇದ್ರ ಎಲೆ ಹಾಕ್ತಿದ್ನು, ಈ ಬಾಳೆಲೆ ಸಿಗ್ತಿರ್ಲಿಲ್ಲ. ಈ ಇದು ಒಲಿತಾರಲ್ಲ ಎಲೆ, ಅಡಿಕೆ ಎಲೆ, ಅಡಿಕೆ ಮುತ್ತುಕದ ಎಲೆ, ಮುತ್ತುಕದ ಎಲೆ, ಅದು 5 ರೂಪಾಯಿ 100 ಎಲೆಗೆ. 100 ಎಲೆಗೆ 5 ರೂಪಾಯಿ? 5 ರೂಪಾಯಿ. ಅದು ಅದು 5 ರೂಪಾಯಿಗೆ ತಗೊಳಕ್ಕೆ ನಾವು ಇದು ಮಾಡಿಬಿಟ್ಟು 2.5 ರೂಪಾಯಿ ಕೊಟ್ಟು ಆಲ್ದೆಲೆ ತಗೋತಾ ಇದ್ದು ಹಾಕಕ್ಕೆ. 100 ಎಲೆಗೆ 2.5 ರೂಪಾಯಿ ಲೆಕ್ಕ ಹಾಕೊಳ್ಳಿ. ಇವಾಗ ಒಂದೆಲೆಗೆ 3 ರೂಪಾಯಿ ಕೊಡಬೇಕು. ಆಯ್ತಾ, 300 ರೂಪಾಯಿ ಆಯಿತು 100 ಎಲೆಗೆ. ಎಲ್ಲಿ ಏನು ಉಳಿತಾಯ ಮಾಡ್ತೀರಾ ಹೇಳಿ. ಆ ಥರ ಆದರೂ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು, ಮಾಡ್ತಾ ಇದ್ದೀವಿ ಸರ್. ಬಟ್ ನೋಡಿ, ಎರಡು ಕಡೆ ನೋಡ್ಬೇಕಾಗಿತ್ತು. ಒಂದ್ ಕಡೆ ಈ ಕಡೆ ರೇಟ್ ಜಾಸ್ತಿ, ಆಮೇಲೆ ಜನಗಳಿಗೆ ಕಡಿಮೆ ರೇಟಲ್ಲಿ 3 ಹೊತ್ತು ಊಟ ಆಗ್ಬೇಕು. ಹೌದೌದು, ಅವ್ರದ್ದು ಸಮಸ್ಯೆ ಇದೆ. ಹೇಗೆ ಇದನ್ನ ಸರಿ ದೂಗಿಸೋದು? ಏನ್ ಅದು ಜನ ಜಾಸ್ತಿ ಬರೋದ್ರೆ ನಮ್ಗೆ ಸ್ವಲ್ಪ ಆವರೇಜ್ ಬಂದ್ಬಿಡುತ್ತೆ ಸರ್. ಅದೇ ನೀವು ಒಂದು 25 ಜನ 30 ಜನ ಬಂದ್ರೆ ಇದನ್ನ ಮಾಡಕ್ ಬರಲ್ಲ. ಒಂದು 100 ಜನ ಬರ್ತಾರೆ ಅಂತ ನಿಮ್ಗೆ ನಡೀತಾ ಇದೆ. ಇದೇನಾಗುತ್ತೆ, ಒಂದು 25 ಜನ ಬರ್ತೀವಿ ಅಂದ್ರೆ 25 ಜನಕ್ಕೆ ಮಾಡೋಕ್ಕಾಗಲ್ಲ ಇದು. ಸೊ 8 ಜನ ಬರೋದ್ರೆ ನಮ್ಗೆ ಸ್ವಲ್ಪ ಆವರೇಜ್ ಬಂದ್ಬಿಡುತ್ತೆ. ಸೊ ನಡೀತಾ ಇದೆ ಸರ್, ತುಂಬ ಕಮ್ಮಿ ಜನಕ್ಕಾದ್ರೆ ಇದು ಮಾಡೋಕ್ಕಾಗಲ್ಲ. ಬಟ್ ನೀವು ಅವರೇಜ್ ಅಡುಗೆ ಮಾಡಲೇಬೇಕು. ದಿವಸ 8 ಜನ ಬರ್ತಾರೆ ಅಂತ ಒಂದು ಅಂದಾಜು ಇದ್ದೇ ಇದೆ. ಇದೆ, ನಮ್ಗೆ ಜನ ಇದ್ದಾರೆ, 8 ಜನ ಇದ್ದಾರೆ. ಹಾಂ, ಪ್ರತಿ ದಿವಸ ಇದ್ದಾರೆ. ಹಾಂ, ಅಂದರೆ ಹಳಬರು ಹೌದು ಹುಡ್ಕೊಂಡು ಬರೋರು? ಹೌದೌದು ಸರ್, ಹೌದು. ಹಾಂ, ಮಾರ್ಕೆಟಿಗೆ ಬರೋರು ಎಲ್ಲ ಬರ್ತಾರೆ ಸರ್. ಹಾಂ, ಓಕೆ. ಇಲ್ಲಿ ಬೆಟ್ಟಕ್ಕೆ ಹೋಗೋಕ್ಕೆಲ್ಲ ಬರ್ತಾ ಇರ್ತಾರೆ. ಹಾಂ, ಎಲ್ಲ ಬರ್ತಾರೆ ಸರ್. ಓಕೆ, ಅಲ್ಲಿ ಇಳಿದು ಕೇಳ್ತಿದ್ದೆ ಬಸ್ ಸ್ಟ್ಯಾಂಡ್ನಾಗ, ಪುಣ್ಯಾತ್ಮರು ಯಾರು ಹೋಗ್ರಿ ಅಷ್ಟು ದುಡ್ಡಿಗೆ ಯಾರು ಹೊಟ್ಟೆ ತುಂಬ ಊಟ ಕೊಡ್ತಾರೆ ಅಂತಿದ್ರು ಅವರು. ಹೌದೌದು ಅಲ್ವಾ? ಅದು ಬಾಳೆ ಎಲೆ ಕೊಟ್ಟು ಸರ್ ಕೇಳಿ ಕೇಳಿ ಬಡಿಸ್ತೀರಿ ಅಂತ. ಅದಕ್ಕೆ ಜನ ಬರ್ತಾರೆ ಸರ್. ಹಾಂ, ಈಗ ನಿಮ್ಮ ಮಕ್ಕಳು? ನಮ್ಮ ಮಕ್ಕಳೆಲ್ಲ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ವರ್ಕ್ ಮಾಡ್ತಾರೆ ಅಂದ್ರೆ ಮುಂದಿನ ಜನ್ರೇಷನ್ ಅವ್ರೇನು ನೋಡ್ಬೇಕು ಏನು ಮಾಡ್ತಾರೆ. ಈಗ ನಮ್ಮ ತಾಯಿ ತಾಯಿ ಸಪೋರ್ಟ್ ಮಾಡೋಕೆ ನಾವು ಬಂದು ನೋಡಬೇಕು. ಹಾಂ, ನನಗೆ ನಿಮ್ದು ಕೇಳ್ತಾ ಇದ್ರಿ ಏನನ್ಸುತ್ತೆ ಅಂದರೆ, ನೋಡಿ ನಿಮ್ಮ ಜನ್ರೇಷನ್ಗೆ ಇಷ್ಟು ಬದಲಾಗಿದೆ, ಮುಂದಿನ ಪೀಳಿಗೆ ಬದುಕೋದೇ ಆಗಿ ಎಲ್ಲಿ ಎಷ್ಟು ದುಡಿಬೇಕು, ಎಷ್ಟು ಕತೆ, ರೇಟ್ ಎಲ್ಲಿಗೆ ಹೋಗ್ತಾ ಇದೆ ನೋಡಿ. ಇವರುಗಳೆಲ್ಲ ಬಂದು ರೇಟು ಕಮ್ಮಿ ಮಾಡಲಿಲ್ಲ, ಏನು ಮಾಡಿಲ್ಲ, ಎಲ್ಲ ಜಾಸ್ತಿನೇ ಆಗ್ತಿದೀಯ ವಿನಃ. ಒಂದು ಚೊಂಬು ಹಾಲಿಗೆ 20 ರೂಪಾಯಿ ಕೊಡ್ತಾ ಇದ್ದೆ, ಒಂದು ಚೊಂಬು ಹಾಲಿಗೆ. ಅವ ಇವಾಗ 1/2 ಲೀಟ್ರಿಗೆ 30 ರೂಪಾಯಿ ಕೊಡ್ಬೇಕು. 30 ರೂಪಾಯಿ ಕೊಡ. ಅವಾಗ ಒಂದು ಚೊಂಬು ಹಾಲು ಅಂತಂದ್ರೆ ಎಷ್ಟಾಯ್ತು, ಅದು ಒಂದು ಚೊಂಬು ಹಾಲಿಗೆ 25 ರೂಪಾಯಿ ಕೊಡ್ತಾ ಇದ್ದಿದ್ದು. ಇವಾಗ 1/2 ಲೀಟ್ರಿಗೆ 30 ರೂಪಾಯಿ ಕೊಡ್ಬೇಕು. ಹೇಗೆ ಜೀವನ ಮಾಡೋದು? ತಿಂಡಿ ವ್ಯವಹಾರನೂ ನಾವು ಮಾಡೋದಿಲ್ಲ. ಬರೀ ಮಧ್ಯಾಹ್ನ ರಾತ್ರಿನೂ ಇರುತ್ತಾ? ರಾತ್ರಿ ಯಾರು ಇಲ್ಲ, ಮಧ್ಯಾಹ್ನ ಮಾತ್ರ. ಮಾತ್ರ ರಾತ್ರಿ 4 ಗಂಟೆ ಆಗೋಗ್ಬಿಟ್ರೆ ಒಬ್ರು ತಿರ್ಗಾಡೋದಿಲ್ಲ ಇಲ್ಲಿ, ಯಾರು ಇರೋದಿಲ್ಲ. ಮಾಡಿ ಇಟ್ಬಿಟ್ಟು ಏನ್ ಮಾಡ್ತೀರಾ? ಮಧ್ಯಾಹ್ನ 4 ಗಂಟೆ ಆಗೋಗ್ಬಿಟ್ರೆ ಒಂದ್ ಜನ ತಿರ್ಗಾಡಲ್ಲ ಇಲ್ಲಿ. ಎಷ್ಟು ಜನ ಬರ್ತಾರೆ ದಿವಸ ಊಟಕ್ಕೆ? 100 ಜನಕ್ಕೆ ಮೇಲೆ ಬರ್ತಾರೆ. 100 ಜನಕ್ಕೆ ಮೇಲೆ ಬರ್ತಾರೆ ಬರ್ತಾರೆ. ಅಮಾವಾಸ್ಯೆ ಇದ್ರ ದಿವಸ ಇನ್ನೂ ಜಾಸ್ತಿ ಬರ್ತಾರೆ. ಓಕೆ, ವಯಸ್ಸು ಎಷ್ಟು ನಿಮ್ಗೆ ಈಗ? ನನಗೆ 80 ವರ್ಷ. ಏನಿದ್ರ ಆರೋಗ್ಯದ ಗುಟ್ಟು? ಆರೋಗ್ಯದ ಗುಟ್ಟು ಏನು ಇಲ್ಲ. ಎಷ್ಟು ಲಕ್ಷಣವಾಗಿದ್ದೀರಿ? ಇನ್ನೂ ಓಡಾಡಿ ಕೆಲಸ ಮಾಡ್ತೀರಿ? ಹೌದು, ಈ ವಯಸ್ಸಲ್ಲಿ ಮಾಡ್ತೀನಿ. ಅಡುಗೆನ ನಮ್ಮ ಮುಖವಾಸಿ ನಾನೇ ಮಾಡೋದು. ನೀವೇ ಮಾಡ್ತೀರಿ? ಈಗ ಸ್ವಲ್ಪ ನನಗೆ ಇದಾಗಿದೆ, ವಯಸ್ಸಾಗಿರೋದ್ರಿಂದ ಆಯ್ತಾ, ಬಾಕಿಯೆಲ್ಲ ನಾನೇ ಮಾಡ್ತೀನಿ. ಪಾರ್ಟಿ ಒಪ್ಕೊಂಡ್ರೆ ಆವಾಗಲೂ ಮಾಡ್ತೀವಿ ಪಾರ್ಟಿ. ಅದಕ್ಕೂ ಅಡುಗೆ ಮಾಡಿಕೊಡ್ತೀರಿ? ಹ್ಞೂ, ಮಾಡಿಕೊಡ್ತೀವಿ ಪಾರ್ಟಿಗೆ. 50 ಜನಕ್ಕೆ 100 ಜನಕ್ಕೆ ಮಾಡಿಕೊಡ್ತೀವಿ. ಏನೇನು ಕೊಡ್ತೀರಿ ಒಂದು ಊಟಕ್ಕೆ? ಅನ್ನ ಸಾರು ಸಾಂಬಾರು ಪಲ್ಯ ಹಪ್ಪಳ ಉಪ್ಪಿನಕಾಯಿ ಒಂದು ಚಪಾತಿ ಇಷ್ಟು ಕೊಡ್ತೀವಿ ನಾವು. ಇಷ್ಟು ಕೊಡ್ತೀರಿ? ಹೊಟ್ಟೆ ತುಂಬ ಕೊಡ್ತೀವಿ. ಆಯ್ತಾ, ಇದು ಕಪ್ಪನ್ನ ಇಲ್ಲ ನಾವು, ಹೊಟ್ಟೆ ತುಂಬ ಊಟ ಹಾಕ್ತೀವಿ. ಹಂಗೆ ರಜೆ ಯಾವತ್ತಾದ್ರೂ ಇದೆಯಾ ಇದು? ರಜೆ ಭಾನುವಾರ ಒಂದ್ ದಿವಸ. ಭಾನುವಾರ ಒಂದ್ ದಿವಸ, ಒಂದೇ ದಿವಸ. ನಮ್ಗೂ ಒಂದ್ ದಿವಸ ರಜೆ ಬೇಕಲ್ವಾ, ದಿನ ದುಡಿತೀವಿ ಒಂದ್ ದಿವಸ ರಜೆ ಬೇಕಲ್ವಾ, ಅದರಿಂದ ಭಾನುವಾರ ಒಂದ್ ದಿವಸ ನಾವು ರಜೆ. ಏನ್ ರಜೆ ಅಂದ್ರೆ ಮತ್ತೆ ಮರುದಿವಸದ್ದು ಅಲ್ಲಿ ರೆಡಿ ಆಗ್ಬೇಕು, ಆ ಕೆಲ್ಸಗಳೆಲ್ಲ ಇರುತ್ತೆ. ಅದರಿಂದ ಎಲ್ಲಿ ಪುಡಿಗಳೆಲ್ಲ ಮಾಡ್ಕೋಬೇಕು, ಮಟ್ಬೇಕು ಅವತ್ತೊಂದ್ ದಿವಸ ಭಾನುವಾರ ದಿವಸ. ಅವತ್ತು ಏನ್ ನಮ್ಗೇನು ರೆಸ್ಟ್ ಇಲ್ಲ,
ಮಾಡ್ತಾನೆ ಇರಬೇಕು. ಇವಾಗ ಹುಡುಗ ಹುಡುಗಿ ಇದು ಮಾಡೋದು ಕಷ್ಟ, ಸಿಕ್ಕೋದು ಗೊತ್ತಾಯ್ತಾ? ಅದೇ ಹೇಳ್ತೀನಲ್ಲ, ಈಗ ಯಾರು ನಿಮಗೆ ಅಡುಗೆ ಮಾಡಿಕೊಂಡು ತಿನ್ಕೊಂಡು ಇರೋರಿಲ್ಲ. ಎಲ್ಲ ಬೋಟ್ಲು ತಿನ್ನಬೇಕು, ಸುತ್ತಬೇಕು, ಕಾರು ಇರಬೇಕು ಅಂತವ್ರು ನೋಡ್ತಾರೆ ಹೇಳಿ. ಮತ್ತೆ ಹಿಂಗೆ ಆದರೆ ಹೆಂಗಮ್ಮ? ಕಷ್ಟ, ಕಷ್ಟ ಇದೆ. ಈಗ ನಿಮ್ಮ ಕಾಲದಾಗ ಹೇಗಿತ್ತು? ನೀವು ಅಪ್ಪ ಅಮ್ಮನ ನೋಡ್ಕೊಂಡಿದ್ದಕ್ಕೆ ಮದುವೆ ಆಗ್ಬಿಟ್ರಿ. ಹೌದು. ಏನು ನೀವೇ ನೋಡಿದ್ರ? ನಿಮಗೆ ನಿಮ್ಗೆ ಅನಿಸಿತ್ತ ಇಂಥವ್ರೆ ಬೇಕು? ನೀವು ಹೇಳಿದ್ರ ಇಲ್ಲ? ನಾವೇನು ಹೇಳಿರಲಿಲ್ಲ. ಇಂಥವ್ರೆ ಬೇಕು ಅಂದರೆ ನಮ್ಮ ಕಾಲದಲ್ಲಿ ಅಂದರೆ ವರದಕ್ಷಿಣೆ ಗೋಳಿತ್ತು. 5,000 ಕೊಡು, 10,000 ಕೊಡು, 20,000 ಕೊಡು, ಚಿನ್ನ ಅಷ್ಟು ಕೊಡು, ಬೆಳ್ಳಿ ಇಷ್ಟು ಕೊಡು ಅಂತಂತೆಲ್ಲ ಇತ್ತು. ಈಗ ಈಗ ಉಲ್ಟಾ ಆಗಿದೆಯಲ್ಲ, ಅವರೇ ಕೊಡ್ತಾರೆ ಈಗ. ಹೌದು. ನಾವು ಅಪ್ಪ ಅಮ್ಮನ ಯಾರು ತೋರಿಸಿದ್ರು ಅವರೇ ಮುರಿದೆ, ಗೊತ್ತಾಯ್ತಾ? ಆ ಥರ ನಮ್ಮ ಕಾಲ ಆ ಥರ ಆಯಿತು. ತಾವು ಈ ಒಂದು ಕೃಷ್ಣ ಮೆಷಿನನ್ನು ಸಾರ್ವಜನಿಕರಿಗೆಲ್ಲ ತಿಳಿಸ್ಕೊಡ್ತೀರಾ, ನಿಮ್ಮ ಬಳಗಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಈ ಶ್ರೀ ಮಲೆ ಮಹದೇಶ್ವರವರು ನಮಗೆ ಆಯುರ್ವೇದ ಆರೋಗ್ಯ ಸಿರಿ ಸಂಪತ್ತು ಎಲ್ಲದೂ ಕರುಣಿಸಲಂತ ಈ ಮೂಲಕ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.